हाय फ्रेंड्स, वेलकम बैक टू माय यूट्यूब चैनल। ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ಇವತ್ತು ಬುಧವಾರ, ಅಂದ್ರೆ ಕೃಷ್ಣ ಜನ್ಮಾಷ್ಟಮಿ ಇವತ್ತು ಇದೆ ಅಂತ, ನಾಳೆನೂ ಇದೆ ಅಂತ, ಬಟ್ ಎಲ್ಲ ಇವತ್ತು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಇವಾಗ ಸಾಯಂಕಾಲ ಟೈಮ್ ಬಂದು 5:30 ಆಯ್ತು ಬಂತು. ಇವಾಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆ ಎಲ್ಲ ತಿಂಡಿ ಏನ್ ಮಾಡಿದ್ದೆ, ಚಪಾತಿ ಮತ್ತೆ ಬೀಟ್ರೂಟ್ ಪಲ್ಯ ಮಾಡಿದ್ದೆ. ಏನು ರೆಡಿ ಮಾಡ್ಕೊಂಡಿರ್ಲಿಲ್ಲ ಅಂದ್ರೆ, ಇದು ಬೀಟ್ರೂಟ್ ಎತ್ಕೊಂಡಿರ್ಲಿಲ್ಲ, ಹಾಗಾಗಿ ಸ್ವಲ್ಪ ತಡ ಆಯ್ತು. 9 ಗಂಟೆ ಆಗೋಯ್ತು ಇವತ್ತು ಮಾಡೋದು, ಅದಕ್ಕೆ ಸಂಜೆ ವ್ಲಾಗ್ ಸ್ಟಾರ್ಟ್ ಮಾಡೋದಾಯ್ತು ಅಂದ್ಬಿಟ್ಟು ರೆಸಿಪಿ ಮಾತ್ರ ಶೂಟ್ ಮಾಡ್ಕೊಂಡಿದ್ದೀನಿ. ಯಾವುದು ಉಪ್ಸಾರು ಸೊಪ್ಪಿಂದು, ಯಾವುದು ಮತ್ತೆ ಅದೇ ದಂಟು ಸೊಪ್ಪು. ನೀವು ಬೇಕಾದ್ರೆ ಇದು ದಂಟು ಜೊತೆಗೆ ಚಿಲ್ಕಿರೆ, ಅದು ನಾನು ಯೂಸೇ ಮಾಡಿಲ್ಲ, ಯಾವತ್ತು ಚಿಲ್ಕಿರೆನೂ ಹಾಕೋಬೋದು. ಜೊತೆಗೆ ಇದು ಬರುತ್ತಲ್ಲ ಸಬ್ಬಸಿಗೆ ಸೊಪ್ಪು, ಅದು ಕೂಡ ಹಾಕೋಬೋದು. ಅದೂ ಬಸ್ಸಾರು ಚೆನ್ನಾಗಿರುತ್ತೆ. ನಾನು ಇಲ್ಲಿ ಟ್ರೈಪಾಟ್ ಕೆಳಗಡೆ ಹಾಕಿದ್ದೀನಿ, ಅದಕ್ಕೆ ಕೈಲಿ ಇಟ್ಕೊಂಡು ಮಾಡ್ತಾಯಿದ್ದೀನಿ. ಇವಾಗ ಇದು ಆಲ್ರೆಡಿ 3 ಗಂಟೆಗೆ ಮಳೆ ಬಂದು ಹೋಯ್ತು ನೋಡಿ, ಫುಲ್ಲು ಕತ್ಲೆ ಕತ್ಲೆ. ಇಲ್ಲ ಇಕ್ತೇನೆ, ಆಲ್ರೆಡಿ ಮಳೆ ಬಂದು ಹೋಗಿದೆ. ಇವಾಗ ತಿರ್ಗಾ ಮೋಡ ಆಗ್ಬಿಟ್ಟಿದೆ. ನಾನು ಬಟ್ಟೆ ಮಚ್ಚಿಕಣ ಅಂತ ನನ್ನ ತಮ್ಮನ ರೂಮ್ಗೆ ಹೋಗಿದ್ದೆ, ಅದು ನೋಡಿದ್ರೆ ಈಚೆ ಬರೋಷ್ಟು ಫುಲ್ಲು ಮೋಡ ಮೋಡ. ಆಮೇಲೆ ಬಟ್ಟೆ ಎತ್ಬಿಟ್ಟೆ ನಾನು ಅವಾಗ್ಲೇನೆ, 1:00 ಎತ್ತಿದೆ. 3:30 ಮಳೆ ಬಂತು, ಜೋರಾಗಿ ಬಂತು, ಒಂದು ಅರ್ಧ ಅವಾಗ ಬಂತು ಅಷ್ಟೇ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋಸ್ ನೋಡ್ತಿದ್ಯಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿ ಆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ, ಅದನ್ನ ನಾನು ವಿಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣ ನೋಟಿಫಿಕೇಶನ್ ಬರುತ್ತೆ. ಓಕೆನಾ? ನಾನು ಬೆಳಗ್ಗೆನೆ ಸ್ನಾನ ಮಾಡಿದೆ, ತಲೆ ಬಾಚೆ ಇಲ್ಲ, ಮನೇಲಿದ್ದೆ, ಹೀಗೆ ಫ್ರೀ ಆಗಿರ್ಬೇಕು ಅಂದ್ಬಿಟ್ಟು ಕಟ್ಕೊಬಿಡ್ತೀನಿ ತಲೆನ. ಯಾಕಂದ್ರೆ ನನಗೆ ಫ್ರೀ ಆಗಿರ್ಬೇಕಂದ್ರೆ ತುಂಬ ಇಷ್ಟ, ರೆಡಿ ಆಗೋದಂದ್ರೆ ಅಷ್ಟು ಕಷ್ಟ. ಅವಾಗಿಂದನು ಎಲ್ಲಾದ್ರು ಫಂಕ್ಷನ್ಗೆ ಹೋದ್ರೆ ಮಾತ್ರ ರೆಡಿ ಆಗೋದು ಅಷ್ಟೇ. ಇನ್ನ ಮನೇಲಿದ್ದೆ, ಕ್ರೀಮ್ ಕೂಡ ಹಾಕಿಲ್ಲ 3 ದಿವಸದಿಂದ. ಇಲ್ಲಿ ಹಣೆ ಮೇಲೆ ಪಚ್ಕೊಬಿಟ್ಟಿದ್ದೀನಿ, ಉರಿತಾ ಇದೆ. ಇವತ್ ನೋಡ್ರೆ ಮಾರ್ಕ್ ಆಗ್ಬಿಟ್ಟಿದೆ. ಆಮೇಲೆ ಗೊತ್ತಾಯ್ತು ಪಚ್ಕೊಂಡಿದ್ದೆ ಅಂತ. ನಾನ್ ಪಚ್ಕೊಂಡಿಲ್ಲ, ಪಾಪು ಏನಾದ್ರು ಪಚ್ಚಿದ್ದೋ ಗೊತ್ತಿಲ್ಲ. ಅವತ್ತು ಕೆಳಗಡೆ ಮನೆ ಪಾಪು ಹಿಂಗ್ ತಳ್ಬಿಟ್ಲು, ಅವಾಗೆಲ್ಲ ಗೀಸ್ಕೊಂಡಿದ್ದೆ ಅನ್ಸುತ್ತೆ. ಹೇಳಿದ್ನಲ್ಲ ಮಧ್ಯಾಹ್ನ ಬಸ್ಸಲ್ಲಿ ಮಾಡಿದ್ದೆ ಅಂತ, ರೆಸಿಪಿ ಕೊನೆಯಲ್ಲಿ ಆಡ್ ಮಾಡ್ತೀನಿ, ನೋಡ್ಕೊ ಬನ್ನಿ. ಓಕೆನಾ? ಇವತ್ತು ಏನಾದ್ರು ಕೆಲಸ ಮಾಡೋಣ ಅನ್ಕೊಂಡೆ. ಅಂದ್ರೆ ಇದು ಲಕ್ಷ್ಮಿ ಹಬ್ಬ ಸ್ಯಾರಿ ಇತ್ತಲ್ಲ, ಅದಕ್ಕೆ ಇದು ಮ್ಯಾಚ್ ಆಗುತ್ತೆ ಬ್ಲೌಸು. ನಾನು ಸುಮ್ಮನೆ ಯಾಕೆಲ್ಲ ಸ್ಟಿಚ್ ಮಾಡ್ಕೊಂಡು ಇಟ್ಕೊಳ್ಳೋದು, ಉಟ್ಕೊಳ್ಳೋದೇ ಯಾವಾಗ ಒಂದ್ಸಲ ಸೀರೆ, ಸುಮ್ಮನೆ ಏನಕ್ಕೆ ಸ್ಟಿಚ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು. ನಾನು ಮೊದಲು ಪ್ರಾಕ್ಟೀಸ್ ಆಗುತ್ತೆ ಅಂತ ಪ್ರತಿಯೊಂದು ಸೀರೆನು ಸ್ಟಿಚ್ ಮಾಡ್ಕೊತಿದ್ದೆ. ಅಂದ್ರೆ ವರ್ಷಕ್ಕೆ ತಗೊಳ್ಳೋದೇ ಮೊದಲು ಲಕ್ಷ್ಮಿ ಹಬ್ಬದ್ದು, ಆಮೇಲೆ ಮಾರ್ಲಮ್ಮಿಗೆ ಇಕ್ತೀವಲ್ಲ ಅದೇನೆ. ಬಟ್ ಇದು ತುಂಬಾ ಗ್ರ್ಯಾಂಡ್ ಬರ್ತಿದೆ, ತೋರಿಸ್ತೀನಿ ನೋಡಿ. ಇದು ಆಲ್ರೆಡಿ ಸ್ಟಿಚ್ ಮಾಡ್ಕೊಂಡು 3 ವರ್ಷ ಆಯ್ತು. ಅಂದ್ರೆ ಟೇಲರ್ದು ಕೊಟ್ಟಿದ್ದೆ, ನಂಗೆ ಅವಾಗ ಬರ್ತಿರ್ಲಿಲ್ಲ. ವರ್ಕ್ ಮಾತ್ರ ನಾನೇ ಮಾಡಿದ್ದೆ, ಆಯಿ ವರ್ಕ್ ಫಸ್ಟ್ ಕಲ್ತಿದ್ದೆ ನಾನು. ತುಂಬಾ ಗ್ರ್ಯಾಂಡ್ ಆಗಿದೆ, ಅದಕ್ಕೆ ಏನಕ್ಕೆ ಮತ್ತೆ ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳೋದು? ಇದೇ ಪರ್ಫೆಕ್ಟ್ ಆಗಿ ಮ್ಯಾಚ್ ಆಗುತ್ತೆ. ಬಟ್ ಆರೆಂಜ್ ಕಲರ್ ಇರಬೇಕಿತ್ತು. ಇದು ಗ್ರೀನ್ ಕಲರ್ ಸ್ಯಾರಿದು, ಪ್ಯಾರೆಟ್ ಗ್ರೀನು ನೋಡಿ, ಪ್ಯಾರೆಟ್ ಗ್ರೀನ್ ಕಲರ್ ಸ್ಯಾರಿದು. ಅದಕ್ಕೆ ಸ್ಟಿಚ್ ಮಾಡ್ಕೊಳ್ಳೋದು ಬೇಡ, ಇದೇ ಹಾಕೋಣ ಅಂತ ಜಸ್ಟ್ ಹಾಕೊಂಡು ನೋಡಿದೆ. ಬಟ್ ಟೈಟ್ ಆಗ್ತಿತ್ತು, ಹುಕ್ಸ್ ಕೂಡ ಅಷ್ಟೇ ಹೊಂಟೋಗಿದೆ, ತುಕ್ಕಿಟ್ಬಿಟ್ಟಿದೆ ಆಲ್ರೆಡಿ ನೋಡಿ, ತುಕ್ಕಿದ್ದು ಒಂದೊಂದು ಕಿತ್ತೋಗಿದೆ, ಒಂದೊಂದು ಅದುಮ್ಕೊಂಡಿದೆ. ಸರಿ ಮಾಡ್ಕೋಬೇಕು ಅಂದ್ರೆ, ಗುಡ್ ಕ್ವಾಲಿಟಿ ಹಾಕಿಲ್ಲ ಅನ್ಸುತ್ತೆ ಹುಕ್ಸು, ಅದಕ್ಕೆ ತುಕ್ಕಿಟ್ಕೊಂಡಿದೆ. ಅದಕ್ಕೆ ಒಂದು 2 ಸ್ಟಿಚಸ್ ಬಿಚ್ಕೊಂಡಿದ್ದೀನಿ ಒಳಗಡೆ ಅನ್ಸುತ್ತೆ ಸಾಂಗು, ಜಯ ಜನಾರ್ದನ ಕೃಷ್ಣ. ಅದು ಯಾವುದೋ ಫೋನ್ ರಿಂಗ್ ಟೋನ್ ಇರಬೇಕು, ಕಾಲರ್ ಟ್ಯೂನು ನೋಡಿ. 2 ಕಡೆ ಸ್ಟಿಚ್ ಬಿಚ್ಕೊಂಡೆ,
ಅಂದ್ರೆ ಮೊದ್ಲಕ್ಕಿಂತ ಇವಾಗ ಸ್ವಲ್ಪ ದಪ್ಪ ಆಗಿದ್ದೀನಿ. ಮೊದಲು ತುಂಬಾ ಸಣ್ಣ ಇದ್ದೆ, ಎಲ್ಲಾದ್ರೂ ಅಷ್ಟೇನೆ. ಮೊದಲು ಸಣ್ಣ ಇರ್ತದೆ, ಆಮೇಲೆ ದಪ್ಪ ಆಗೋಗ್ತದೆ. ಅಂದ್ರೆ ಅದು ಬಾಡಿ ನೇಚರ್ ಹಾಗೇನೆ. ಎಲ್ಲಾದ್ರೂ ಕೆಲವರು ಏನೇ ತಿಂದು ಏನೇ ಮಾಡುದು ದಪ್ಪ ಇರೋ ಸಣ್ಣ, ಸಣ್ಣ ಇರೋ ದಪ್ಪ ಆಗಲ್ಲ ಆ ತರ. ಬಟ್ ನಾನು ಹಂಗಲ್ಲ, ಮನೇಲಿ ತಿನ್ಕೊಂಡು ಉಣ್ಕೊಂಡು ಇದ್ಬಿಟ್ರೆ ದಪ್ಪ ಆಗ್ಬಿಡ್ತೀನಿ. ಅವಾಗ ಕಾಲೇಜ್ಗೆ ಹೋಗ್ಬೇಕಾದ್ರು ಅಷ್ಟೇ. ಬಟ್ ಸಣ್ಣಕ್ಕೆ ಇದೆ, ಟಮ್ಮಿ ಮಾತ್ರ ಹಂಗೆ ಇತ್ತು ನಂದು. ಇವಾಗಲೂ ಅಷ್ಟೇ, ಟಮ್ಮಿ ಮಾತ್ರ ಹಂಗೆ ಇದೆ, ಅದು ಮಾತ್ರ ಕರ್ಗಲ್ಲ. ಅಂದ್ರೆ ಚೆನ್ನಾಗಿ ವಾಕ್ ಮಾಡಿದ್ರೆ, ಕಾಲೇಜ್ಗೆ ಹೋಗ್ಬೇಕಾದ್ರೆ ತುಂಬ ದೂರದಿಂದ ನಡೀತಿದ್ದೆ, ಮೇನ್ ರೋಡಿಂದ ಅಲ್ಲಿ ಗಂಟ ಬರ್ತಿದ್ದೆ. ಬಸ್ ಇತ್ತು ನಮ್ಮ ಮನೆ ಹತ್ರ, ಬಟ್ ಟೈಮ್ ಸರಿಗೆ ಇರ್ಲಿಲ್ಲ, ನಾನು ಕಾಯ್ತಿರ್ಲಿಲ್ಲ, ಅದಕ್ಕೂ ನಡ್ಕೊಂಡೆ ಬಂದ್ಬಿಡ್ತಿದ್ದೆ. ಬಟ್ ನನ್ನ ತಮ್ಮ ಮಾತ್ರ ಕಾಯ್ತಿದ್ದ, ಅವ್ನು ಸೋಂಬೇರಿ ನಡೆಯಲ್ಲ. ನಾನು ಯಾವ್ದು ಸಿಗುತ್ತೆ ಅದಕ್ಕೆ ಬಂದ್ಬಿಡ್ತಿದ್ದೆ, ಬಸ್ಗೆ ಕಾಯಕ್ ಹೋಗ್ತಿರ್ಲಿಲ್ಲ. ಅದಕ್ಕೆ ಇದೆಯಲ್ಲ ಅಂದ್ಬಿಟ್ಟು ಶಿಶ್ ಮಾಡ್ಕೊಂತ ಇಲ್ಲ, ಇದೇ ಸಾಕಾಗುತ್ತೆ ಅನ್ಸುತ್ತೆ. ಆಮೇಲೆ ಇನ್ನ ಯಾವ್ದಾದ್ರು ಹಳೆ ಸಾರಿ ಯಾವಾಗ ಇದೆ, ಏನು ಅದು ಬ್ಲೂ ಕಲರ್ ವೆಲ್ವೆಟ್ ಬ್ಲೌಸ್ ತೋರಿಸ್ತೀನಲ್ಲ, ಅದಂತೂ ತುಂಬಾ ಇಷ್ಟ ಆಗ್ಬಿಟ್ಟಿದೆ ನಂಗೆ. ಯಾವ್ದಾದ್ರು ಸಾರಿಗೆ ಮ್ಯಾಚ್ ಮಾಡೋಣ ಅಂತ ನೋಡ್ತಾ ಇದ್ದೆ. ಇನ್ನ ಒಂದ್ ಮೂರ್ನಾಲ್ಕು ಸಾರಿಗೆ ಮ್ಯಾಚ್ ಆಗ್ತಿದೆ. ಅದು ಒಂದು ರಾಮ ಗ್ರೀನ್ ಕಲರ್ ಚೆನ್ನಾಗಿ ಕಾಣ್ತಾ ಇದೆ, ನಾನು ಉಟ್ಕೊಂಡಾಗ ತೋರಿಸ್ತೀನಿ ಯಾವತ್ತಾದ್ರು. ಅದು ಅವನು ಮಲ್ಕಿದೆ, ಅದು ಸಾರಿ ಯೂಸ್ ಮಾಡಿಲ್ಲ, ಹಾಗೆ ಇಟ್ಬಿಟ್ಟಿದ್ದೀನಿ. ಆ ಸಾರಿ ಇನ್ನ ಯೂಸ್ ಮಾಡಿಲ್ಲ, ಯೂಸ್ ಮಾಡ್ದಾಗ ತೋರಿಸ್ತೀನಿ ಓಕೆ. ಅದು ಬ್ಲೌಸ್ ಇಲ್ಲೇ ಇಟ್ಕೊಂಡಿದ್ದೀನಿ, ಒಲ್ಲೇನ ಅಂತ ಇಟ್ಕೊಂಡಿದ್ದೆ. ಬಟ್ ಟೈಮ್ ಆಗಿಲ್ಲ ಅಲ್ಲ, ಆನೆ ಸೋಂಬೇರಿ ಅನ್ಸುತ್ತೆ ನಾನು. ಅದರಲ್ಲಿ ಒಂಥರ ಅಂದ್ರೆ ಸ್ಕರ್ಟ್ ಅಂದ್ರೆ ಯಾವುದೋ ಒಂಥರ ಫ್ಯಾಷನ್ ಯೂಟ್ಯೂಬಲ್ಲಿ ನೋಡಿದ್ದೆ, ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ದೆ ಅನ್ಸುತ್ತೆ. ಜಸ್ಟ್ ಇಲ್ಲಿ ಗಂಟ ಬರುತ್ತೆ, ಅದು ಕೆಳಗಡೆ ಸ್ಕರ್ಟ್ ಮಾಡ್ಕೊಳ್ಳೋಣ ಅನ್ಕೊಂಡಿದ್ದೆ, ಚೆನ್ನಾಗಿರುತ್ತದು. ಆ ಥರ ಯೂಸ್ ಮಾಡಿಕೊಂಡು ಯಾವ್ದಾದ್ರು ವೇಲ್ ತೊಗೊಂಡು ಹಾಕೋಣ ಅಂತ ಅಂದ್ಕೊಂಡಿದ್ದೆ ನನ್ನ ಬರ್ತಡೇಗೆ. ಬಟ್ ಬರ್ತಡೇ ಜಸ್ಟ್ ಬಂತಲ್ಲ, ಅದಕ್ಕೆ ಸುಮ್ಮನಾಗೋದೆ. ತೋರಿಸ್ತೀನಿ ಅದು ಬ್ಲೌಸು, ಅದು ವೆಲ್ವೆಟ್ ಕಲರ್ನೇ ಇದೆ. ಇಲ್ಲಿ ಇದೆ ಬ್ಲೌಸ್, ನಿಮ್ಗೆ ಆಲ್ರೆಡಿ ತೋರಿಸಿದೆ ಅನ್ಸುತ್ತೆ ನೋಡಿ. ಇದನ್ನ ಸ್ಟಿಚ್ ಮಾಡ್ಕೊಂತೀನಿ ಅಂತ, ಬಟ್ ಸ್ಟಿಚ್ಚೇ ಮಾಡಿಲ್ಲ ನಾನು. ನಿಮ್ಗೆ ನೇವಿ ಬ್ಲೂ ತರ ಕಾಣ್ತಿದೆ ಅಲ್ಲ, ಪರ್ಪಲ್ ಕಲರ್ ಇದೆ, ಇದು ಚೆನ್ನಾಗಿದೆ, ನೋಡೋಣ. ಅದೇ ಬಟ್ ಇದು ಏನು ಲೈನಿಂಗ್ ತಂದು ಇಕ್ಕೊಂಡ್ಬಿಟ್ಟಿದ್ದೀನಿ, ಯಾವಾಗಾದ್ರೂ ಹೊಲ್ಕೊಂತೀನಿ ಟೈಮ್ ಸಿಗ್ತಾರ. ಬಟ್ ನಂಗೆ ಅದೇ ಮ್ಯಾಚ್ ಆಗುತ್ತೆ ಅನ್ಸ್ತು, ಅದಕ್ಕೆ ಸುಮ್ಮನೆ ಆಗೋದೆ. ಇನ್ನ ಇದು ಇದಕ್ಕೆ ಮ್ಯಾಚ್ ಆಗುತ್ತೆ ರೇಷ್ಮೆ ಸೀರೆ, ಸುಮ್ಮನೆ ಎಲ್ಲ ಹೊಲ್ಕೊಂಡು ಹೊಲ್ಕೊಂಡು ಯಾಕೆ ಅಂತ. ನಾನು ಹೇಳಿದ್ನಲ್ಲ ಎಂಬ್ರಾಯ್ಡ್ರಿ ಕಲಿಬೇಕು ಅಂತ ಇದ್ದೀನಿ ಅಂತ, ಮಿಷಿನ್ ಎಂಬ್ರಾಯ್ಡ್ರಿ. ಅದ್ ಕಲ್ತ್ಕೊಂಡಾದ್ಮೇಲೆ ಬೇಕಾದ್ರೆ ಅದ್ರ ಮೇಲೆ ಪ್ರಯೋಗ ಮಾಡೋಣ ಅಂತ ಸುಮ್ಮನಿದ್ದೀನಿ. ಇದು ಇದೊಂದೇ ಗ್ರ್ಯಾಂಡ್ ಆಗಿ ಸ್ಟಿಚ್ ಮಾಡ್ಕೊಂಡು ಅದು 1 ವೀಕ್ ತಗೊಂಡಿದ್ದೀನಿ. ಅದು ಮನೆ ಕೆಲಸ ಎಲ್ಲ ಮಾಡಿ ಮುಗಿಸ್ಕೊಂಡು ಕೂತ್ಕೊಬಿಡ್ತಾ ಇದ್ದೆ, ಎದ್ದೇಳ್ತಾನೆ ಇರ್ಲಿಲ್ಲ. ಡೈಲಿ ಒಂದು 4 ಅವರ್ಸ್ ಮಾಡಿದ್ದೀನಿ ಇದನ್ನ. ಅಂದ್ರೆ ಇದು ಇದು ನಿಮ್ ಬಾಲ್ ಚೈನ್ ಅಲ್ಲಿ ಹಾಕಿರೋದು, ಈ ರೀತಿ ಕಾಣ್ತಾ ಇದ್ಯಾ, ಬಾಲ್ ಚೈನ್ ಅಲ್ಲಿ ಹಾಕ್ಬಿಟ್ಟು ಇದು ಜರ್ಕನ್ ಸ್ಟೋನ್ ಅಂತ ಬರುತ್ತೆ, ಅದು ಅಮೆರಿಕನ್ ಸ್ಟೋನ್ ತರ ಇರುತ್ತೆ. ಅದು ಅನ್ಸುದ್ರೆ ತುಂಬಾ ನೈಟ್ ಹೋಗ್ ಮಾತ್ರ ಮಿಣ ಮಿಣ ಅಂತ ಇರುತ್ತೆ ರಿಸೆಪ್ಷನ್ ವೇರು. ನಂಗೆ ಮಾರ್ಕಿಂಗ್ ಕೂಡ ಬರ್ತಿರ್ಲಿಲ್ಲ, ಅವಾಗ ನಮ್ಮ ಟೇಲರ್ ಹತ್ರ ಹೇಳಿ ಮಾರ್ಕ್ ಮಾಡಿಸ್ಕೊ ಬಂದು ಆಮೇಲೆ ಅಲ್ಲಿ ವರ್ಕ್ ಸ್ಟಾರ್ಟ್ ಮಾಡಿದ್ದು. ಇಷ್ಟೇ. ಅದು ಇನ್ನೂ ಒಂದು ಬ್ಲೌಸ್ ಇದೆಯಲ್ಲ, ನಾನು ಇವಾಗ ಹೊಲ್ಕೊಂಡಲ್ಲ ವೆಲ್ವೆಟ್ ಬ್ಲೌಸ್, ಅದೊಂದು ಸ್ವಲ್ಪ ಲೂಸಿಂಗ್ ಇದೆ ಇಲ್ಲಿ, ಅದನ್ನೊಂಚೂರು ಟೈಟ್ ಮಾಡ್ಕೊಬೇಕು. ಅದಕ್ಕೆ ತಗೊಬಂದೆ, ನೀರಿಗೆ ಎದ್ಬಿಟ್ಟು ಎತ್ ಮಾಡೋಗ್ಬಿಟ್ಟಿದ್ದೆ. ಇನ್ನು ಹಬ್ಬಕ್ಕೆ ಇದು ಶುಕ್ರವಾರ ಉಟ್ಕೊಳ್ಳೋಣ, ಶುಕ್ರವಾರ ಕೆಲವು ಲಕ್ಷ್ಮೀ ಹಬ್ಬ ಇನ್ನ ಮಾಡಿಲ್ಲ, ಕುಂಕುಮ ಕರೀತಾರಲ್ವಾ, ನಾನು ಒಂದು ದೀಪ ಹಚ್ಚೋಣ ಅಂತ ಅನ್ಕೊಂಡಿದ್ದೀನಿ. ಅದಕ್ಕೆ ಶುಕ್ರವಾರ ಉಟ್ಕೊಳ್ಳೋಣ ಅಂತ ತೆಗ್ದಿಕೊಂಡಿದ್ದೆ. ಸ್ವಲ್ಪ ಲೂಸಿಂಗ್ ಇದೆ, ಟೈಟ್ ಮಾಡ್ಕೊತೀನಿ. ಅದಕ್ಕೆ ಬಂದೆ ಇವಾಗ ರೂಮ್ಗೆ. ಇನ್ನ
ಪಾತ್ರೆ ಸ್ವಲ್ಪ ಇದೆ ತೊಳೆಯೋದು ಪಾತ್ರೆ ಆಮೇಲೆ ತೊಳ್ಕೊಂಡ್ರೆ ಆಯ್ತು. ಮುದ್ದೆಗೆ ಇಕ್ಕಕ್ ಹೋಗ್ತೀನಲ್ಲ ಅವಾಗ ಮುದ್ದೆ ಒಂದ್ ಸೈಡ್ ಇಕ್ಬಿಟ್ಟು ಇನ್ನೊಂದ್ ಸೈಡ್ ಪಾತ್ರೆ ತೊಳ್ಕೊಬಿಡೋದು ಅಷ್ಟೇ. ನಂಗ್ ಕಿಚನ್ ಅಲ್ಲ ಇದಕ್ಕೆ ತುಂಬಾ ಹೊತ್ತು ಇಂಟ್ರೆಸ್ಟ್ ಇಲ್ಲ. ಅಡ್ಗೆ ಮಾಡಕ್ಕೆ ಅಂದ್ರೆ ತಿನ್ನಕ್ ಆಸೆ, ಯಾರಾದ್ರು ಮಾಡ್ಕೊಟ್ರೆ, ಬಟ್ ನಾನೇ ಮಾಡ್ಕೊಂಡು ನಾನೇ ತಿನ್ಬೇಕಂದ್ರೆ ಬೇಜಾರು. ನಾಳೆ ಬೇರೆ ಇಡ್ಲಿ ವಡೆ ಮಾಡು ಅಂತ ಹೇಳಿದ್ದ ಅಂತಮ್ಮ, ಅದಕ್ಕೆ ಇಡ್ಲಿಗೆ ನೆನೆ ಹಾಕಿದ್ದೆ. ಅನ್ನ ಕೂಡ ಅನ್ನ ಹಾಕ್ತೀನಿ ನಾನು, ಅವಲಕ್ಕಿ ಹಾಕಲ್ಲ. ಅನ್ನ ಹಾಕಿದ್ರೆ ಸಾಫ್ಟ್ ಆಗಿ ಬರುತ್ತೆ, ಹಾಗಾಗಿ ಇವಾಗ ಅನ್ನ ಮಾಡಿಬಿಟ್ಟು ಬರ್ತೀನಿ. ಸ್ವಲ್ಪ ಸ್ಟಿಚಿಂಗ್ ಇದೆ, ಸ್ಟಿಚಿಂಗ್ ಮಾಡ್ಕೊತೀನಿ. ಅದೊಂದು ಸ್ವಲ್ಪ ಲೂಸ್ ಅನಿಸ್ತಿದೆ ಇಲ್ಲಿ ಸೊಂಟ ಹತ್ರ, ಟೈಟ್ ಮಾಡ್ಕೊಂಡ್ರೆ ನೀಟಾಗಿ ಫಿಟ್ಟಿಂಗ್ ಆಗಿ ಕೂರ್ಬೇಕಲ್ವ, ಬ್ಲೌಸು ತುಂಬ ಲೂಸ್ ಇದ್ದು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಓಕೆ ಫ್ರೆಂಡ್ಸ್, ನಿಮ್ಗೆ ಆಮೇಲೆ ಸಿಗ್ತೀನಿ. ಆಲ್ರೆಡಿ ನಾನು ಇವಾಗ ವಿಡಿಯೋ ಮಾಡ್ಕೊಂಡು ಆಚೆ ಬಂದೆ, ಆಲ್ರೆಡಿ ಮಳೆ ಸ್ಟಾರ್ಟ್ ಆಗಿಬಿಟ್ಟಿದೆ ನೋಡಿ. ಚೆನ್ನಾಗಿರುತ್ತೇನೋ ಅಂತಾರ ಮಳೆ ಬಂದ್ರೆ. ಇಲ್ಲಿ ಸದ್ಯ ಈ ಕಡೆ ಹೊಡಿತಾರೆ, ಈ ಕಡೆ ಹೊಡೆದ್ರೆ ನಾನು ಕೂಲಕ್ಕೆ ಹಾಕಿರ್ಲಿಲ್ಲ. ಅವತ್ತು ನಿನ್ನೆ ಮಾತ್ರ ತುಂಬ ಈ ಕಡೆ ಹೊಡೆಯಿತು ಮಳೆ ಬಾಲ್ಕನಿಗೆ. ಅದು ಮರ ನೋಡಿ ಎಷ್ಟು ಚೆನ್ನಾಗಿದೆ, ಕ್ಲೀನಾಗಿ. ಇದೇನೋ ಶೆಡ್ ಬೇರೆ ಮಾಡಿಬಿಟ್ಟಿದ್ದಾರೆ. ಅಲ್ಲಿ ತುಂಬಾ ಮರ ಇತ್ತು, ಬಟ್ ಇವಾಗ ಜೋರಾಯಿತು ಮಳೆ. ಇವತ್ತು ಕೃಷ್ಣ ಜನ್ಮಾಷ್ಟಮಿ, ಅದರಿಂದ ಕೃಷ್ಣನ್ ಸಾಂಗ್ ಹಾಕೋದೆ. ಓಕೆ, ನಿಮ್ಗೆ ಆಮೇಲೆ ಸಿಗ್ತೀನಿ. ಸ್ವಲ್ಪ ಅನ್ನ ಕಿಕ್ಬಿಟ್ಟು ಬರ್ತೀನಿ. ಅನ್ನ ಸ್ವಲ್ಪ ಹಾಕೊಂಡೆ, ನನಗೂ ಇದು ಮಾಡ್ಬೋದಲ್ವ, ಇಡ್ಲಿಗೆ ಹುಬ್ಬೇಕು ಅಂತ ಹೇಳಿದ್ನಲ್ಲ, ಹುಬ್ಕೋಬೋದು. ಕಾಣಲ್ಲ. ಓಕೆ ಫ್ರೆಂಡ್ಸ್, ನಿಮ್ಗೆ ಆಮೇಲೆ ಸಿಗ್ತೀನಿ. ನಾನಿಲ್ಲಿ ದಂಟು ಸೋಪ್ ತೊಗೊಂಡಿದ್ದೀನಿ, ಅಂದರೆ ಒಂದು ಕಟ್ಟು ದಂಟು ನೀಟಾಗಿ ಬಿಡಿಸಿಕೊಳ್ಳಿ. ತುಂಬ ಮಣ್ಣಿರುತ್ತೆ, ಅದಕ್ಕೆ ನೀರಲ್ಲೇ ನೆನೆ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟಿದ್ದೀನಿ. ಮತ್ತು ಇಲ್ಲಿ ಅಲಸಂದೆ ಕಾಳು ಮತ್ತು ಹುಳಿ ಕಾಳು ಎರಡು ತೊಗೊಂಡು ಮಿಕ್ಸ್ ಮಾಡ್ಕೊಂಡು ನೈಟ್ ನೆನೆ ಹಾಕ್ಕೊಂಡಿದ್ದೆ. ನೆನೆಸಿಕೊಂಡು ಆದಮೇಲೆ ಬೇಗ ಬೇಯುತ್ತೆ, ಇಲ್ಲಾಂದರೆ ನೀವು ಒಂದೇ ಸಲ ಹಾಗೆ ಕಾಳನ್ನ ತೆಗೆದು ಹಾಕಿದ್ರೆ ಒಂದು 6-7 ವಿಷಲ್ಸ್ ಕೂಗಿಸ್ಕೋಬೇಕಾಗುತ್ತೆ. ಅದಕ್ಕೆ ನಾನು ನೈಟೇ ನೆನೆ ಹಾಕಿಕೊಂಡಿದ್ದೆ. 2 ವಿಷಲ್ಸ್ಗೆ ಬೇಗ ಬೇಯುತ್ತೆ. ಇವಾಗ ಮೊದಲು ಅಂದರೆ ಕಾಳುಗಳನ್ನೆಲ್ಲ ಹಾಕ್ಕೊಂಡು ಸೊಪ್ಪು ಕೂಡ ಕಟ್ ಮಾಡಿಕೊಂಡು ಬೇಯಕ್ಕೆ ಇಕ್ಕೊತಾ ಇದ್ದೀನಿ. ಅಂದರೆ ನೀವು ಪಾತ್ರೆಲಿ ಕೂಡ ಬೇಯಿಸ್ಕೋಬೋದು, ಬಟ್ ಗ್ಯಾಸ್ ವೇಸ್ಟ್ ಆಗಬಾರ್ದು. ಅಂದರೆ ನೀವು ಕುಕ್ಕರಲ್ಲೇ ಬೇಯಿಸ್ಕೊಳ್ಳಿ, 1-2 ವಿಷಲ್ ಇಲ್ಲ 1 ವಿಷಲ್ಗೆ ಬೆಂದೋಗುತ್ತೆ. ನೈಟ್ ನೆನೆ ಹಾಕ್ಕೊಂಡಿದ್ದೆ, ಇಲ್ಲ ಅಂದರೆ ಬೇಗ ಬೇಯಲ್ಲ ಕಾಳು. ಅದಕ್ಕೆ ನಾನು ಇಲ್ಲಿ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನೀವು ಸೊಪ್ಪು ಕೂಡ ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಏನಿಲ್ಲ, ಚೆನ್ನಾಗಿರುತ್ತೆ. ನಾನಿಲ್ಲಿ ಉಪ್ಸಾರು ಕಾಳನ್ನು ಸ್ವಲ್ಪ ಎತ್ತಿ ಮಾಡ್ಕೊತೀನಿ. ದೋಸೆಗೆ, ಇಡ್ಲಿಗೆ, ಚಪಾತಿಗೆಲ್ಲ ಚೆನ್ನಾಗಿರುತ್ತೆ. ಇಲ್ಲ ಏನೂ ಇಲ್ಲ ಅಂದು ಹಾಗೆ ಕೂಡ ಅನ್ನಕ್ಕೆ ಕಲ್ಸ್ಕೊಂಡು ತಿನ್ಬೋದು. ಅದಕ್ಕೇ ತುಂಬ ಇಷ್ಟ ನನಗೆ ಉಪ್ಸಾರು ಕಾಳ ಅಂದರೆ. ಅದಕ್ಕೆ ಸ್ವಲ್ಪ ಕಾಳನ್ನ ಜಾಸ್ತಿ ನೆನೆಸ್ಕೊಂಡಿದ್ದೀನಿ. ಇವಾಗ ಸೊಪ್ಪೆಲ್ಲ ನೀಟಾಗಿ ಅಂದರೆ ಮೊದಲೇ ಸೋಸ್ಕೊಬಿಡಿ ನೀವು, ನಾನು ಇಲ್ಲಿ ಮತ್ತೋದೆ ಸೋಸ್ಕೊಳ್ಳೋದು. ಹಾಗಾಗಿ ಹಂಗೆ ನೀರನ್ನ ಹೆಣ್ಬಿಟ್ಟು ಹಾಗೆ ಕಟ್ ಮಾಡ್ಕೊತಾ ಇದ್ದೀನಿ. ಸಣ್ಣ ಕೆಚ್ಕೊಳ್ಳಿ ನೀವು, ಇಲ್ಲ ಹಂಗೆ ಹಾಕಿದ್ರೆ ಒಂಥರ ಬಾಯಿ ಬ್ಯಾಗ್ ಸಿಗುತ್ತೆ, ಚೆನ್ನಾಗಿರಲ್ಲ ತಿನ್ನಕ್ಕೆ. ಈ ಥರ ಸಣ್ಣ ಕಟ್ ಮಾಡಾಕಿದ್ರೆ ಮಕ್ಕಳು ಕೂಡ ತಿಂತಾರೆ. ಇಲ್ಲಾಂದರೆ ನಾವು ನನ್ನ ಚಿಕ್ಕ ಹುಡುಗಿದಾಗ ನಮ್ಮ ಅಮ್ಮ ಹಂಗೆ ಮಾಡೋ ಹಂಗಂಗೆ ಹಾಕೋ ಸೊಪ್ಪನ್ನ, ನಾವು ತಿಂತಾನೇ ಇರಲಿಲ್ಲ. ಅದಕ್ಕೆ ಸಣ್ಣ ಕಟ್ ಮಾಡಿಬಿಟ್ಟೆ, ಸಿಗೋದೇ ಇಲ್ಲ, ಕಾಳು ಮಾತ್ರ ಸಿಗುತ್ತೆ ಬಾಯಿಗೆ. ಅವಾಗ ತಿನ್ನೋಕ್ಕೂ ಕೂಡ ಚೆನ್ನಾಗಿರುತ್ತೆ. ಅಡುಗೆ ಮಾಡಬೇಕಾದ್ರೆ ಮಕ್ಕಳು ತಿನ್ನೋ ಥರ ಮಾಡಬೇಕಂತ ಅಂದರೆ ಗೊತ್ತಾಗುತ್ತಲ್ವ. ಕೆಲವರು ಸೊಪ್ಪು ಮಸದಿ ತಿಂತಾರೆ, ಇಷ್ಟಪಡ್ತಾರೆ. ಕೆಲವರು ಮಕ್ಕಳು ತಿನ್ನಲ್ಲ, ಅದಕ್ಕೆ ರುಬ್ಬಿಟ್ಟು ಹಾಕ್ಬಿಡ್ಬೇಕು ಅಂತವ್ರಿಗೆ. ರುಬ್ಬಿದಾಗ ಏನೂ ಸಿಗಲ್ಲ ಬಾಯಿಗೆ, ಸುಮ್ಮನೆ ಸಾಂಬಾರು ಬಾಂಬಿಟ್ಟು ತಿನ್ಕೊತಾರೆ. ಇಲ್ಲಾಂದರೆ ಬಾಯಿ ಬ್ಯಾಗ್ ಸಿಕ್ಕಿದ್ರೆ ಎಲ್ಲ ಆಯ್ದುಬಿಡ್ತಾರೆ ಮಕ್ಕಳು ತುಂಬಾ. ಟೊಮೊಟೊ ಇಲ್ಲಿ, ಇಲ್ಲ ಈರುಳ್ಳಿ ಇಲ್ಲಿ, ನನ್ನ ತಮ್ಮನೂ ಹಂಗೆ ಮಾಡೋದು ಎಲ್ಲ ಆಯ್ತಾನೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಸಣ್ಣಕ್ಕೆ ಹೆಚ್ಕೊಂಡು ಹಾಕೋಬಿಡಿ. ಇವಾಗ ನೋಡಿ ಅದು ಮುಳುಗೋ ಅಷ್ಟು ನೀರು ಹಾಕ್ಕೊಂಡಿ. ಅಂದರೆ ನಿಮ್ಗೆ ಸಪ್ರಸ ಎಷ್ಟು ಬೇಕು ಅಷ್ಟು ಹಾಕ್ಕೊಳ್ಳಿ. ನಾನು ಸೊಪ್ಪು ರಸ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೀನಿ ಸಾಂಬಾರನ್ನ,
ಸ್ವಲ್ಪ ಜಾಸ್ತಿನೇ ಹಾಕೊಂಡು ಇವಾಗ ಕಟ್ ಮಾಡಿ ಅದನ್ನೆಲ್ಲ ಕುಕ್ಕರ್ಗೆ ಹಾಕ್ಕೊಂಡು 1-2 whistles ಟೂ ವಿಸಲ್ಸ್ ಸಾಕಾಗುತ್ತೆ, ಬೆಂದೋಗುತ್ತೆ ಬೇಗ ಕಾಳು ಕೂಡ. ಇವಾಗ ಇಟ್ಕೊತ ಇದ್ದೀನಿ, ಟೂ ವಿಸಲ್ ಆಗೋಂಥ ನಾವು ಸ್ವಲ್ಪ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 2 ಈರುಳ್ಳಿ ತೊಗೊಂಡು ಒಂದು ಪಲ್ಯಕ್ಕೆ, ಸೊಪ್ಪಿನ ಪಲ್ಯಕ್ಕೆ ಒಂದು ಮಸಾಲೆಗೆ, ಓಕೆನಾ. ಆಮೇಲೆ ಒಂದು ನಾಟಿ ಟೊಮೊಟೊ ಚಿಕ್ಕದು ತೊಗೊಂಡಿದ್ದೀನಿ, ಒಂದು ಫಾರಮ್ ಟೊಮೊಟೊ ಒಂದು ಅರ್ಧ, ಹಾಗೆ ಹಸಿದೆ ಹಾಕ್ಕೊತೀನಿ. ಇನ್ನೊಂದು ಅರ್ಧ ಅಂದರೆ ಉರಿತೀವಲ್ಲ ಉರಿದ್ಬಿಟ್ಟು ಹಾಕ್ಕೊತೀನಿ. ಇವಾಗ ಒಂದು ಗೆಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ನೀವು ಯಾವುದು ಎಷ್ಟೇ ಸಾಂಬಾರು ಮಾಡಿದ್ರು ಕನ್ಸಿಸ್ಟೆನ್ಸಿ ಇಷ್ಟೇ ಇರುತ್ತೆ. ಆ ಸೊಪ್ಪು ಕಾಳು ಮಾತ್ರ ಜಾಸ್ತಿ ಹಾಕ್ಕೋಬೇಕು, ಜಾಸ್ತಿ ಸಾರಬೇಕು ಅಂದರೆ ಅದು ಬೆಂದಾಗ, ಓಕೆನಾ. ಇವಾಗ ನಾನು ಬೆಳ್ಳುಳ್ಳಿ ಎಲ್ಲ ಸಿಪ್ಪೆ ಬಿಡಿಸಿ ಇಟ್ಕೊತಾ ಇದ್ದೀನಿ. ನೀವು ಅಂದರೆ ಇದು ನಾನ್ ವೆಜ್ ಮಸಾಲೆಗೆ ಮತ್ತು ಕಾಳು ಸಾಂಬಾರು ಮತ್ತು ಅದು ಮೊಳಕೆ ಕಟ್ಟಿ ಸಾರು ಅದಕ್ಕೆಲ್ಲ ಸಿಪ್ಪೆ ಸಮೇತ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಬಟ್ ಇದಕ್ಕೆಲ್ಲ ಬೆಳ್ಳುಳ್ಳಿ ಬಿಡ್ಸಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನೋಡಿ ವಿಜಲ್ ಕೂಗ್ತು, 2 whistles ಕೂಗಿದೆ. ಇವಾಗ ಆಲ್ರೆಡಿ ಬೆಳ್ಳುಳ್ಳಿ ಒಂದು ಫುಲ್ ಬಿಡ್ಸಿಕೊಂಡು ಒಂದು ಈರುಳ್ಳಿ ಕುಯ್ಕೊತಾ ಇದ್ದೀನಿ. ಉದ್ದಕ್ಕೆ ಉರಿಯೋದಲ್ವಾ, ಆಗ ಸಣ್ಣಕ್ಕೇನು ಕುಯ್ಕೋಬೇಡಿ, ಉದ್ದುದ್ದಕ್ಕೆ ಹೆಚ್ಚಿಕ್ಕೊಳ್ಳಿ. ಕೆಲವ್ರಿಗೆ ಬಸ್ಸಾರು ತುಂಬ ಕಷ್ಟ ಅನಿಸುತ್ತೆ. ನಾನು ಮದುವೆ ಆದ ಹೊಸಲ್ಲಿ ಅಡುಗೆ ಬರ್ತಾ ಇರಲಿಲ್ಲ ಅಲ್ಲ, ಅವಾಗೆಲ್ಲ ಎಲ್ಲ ಬುಕ್ಕಲ್ಲಿ ಬದುಕಿ ನೋಡ್ಕೊಂಡು ಮಾಡ್ತಿದ್ದೆ. ಬಟ್ ಮಾಡ್ತಾ ಮಾಡ್ತಾ ಅಭ್ಯಾಸ ಆಗೋಯಿತು. ಹಲವಾರು ಥರ ಬಸ್ಸಾರಿದೆ, ತುಂಬ ಬೇಗ ಮಾಡ್ಕೋಬೇಕಂದ್ರೆ ಅದೊಂಥರ ಬಸ್ಸಾರು, ಇದು ಒಂಥರ ಮಸಾಲೆ ಉದ್ದಿ ಬಸ್ಸಾರು, ಯಾವ್ಯಾವ ಥರನೂ ಇದೆ. ಬಟ್ ನಿಮಗೆ ಹೋಗ್ತಾ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ ಟೇಸ್ಟ್ ಪ್ರಕಾರ. ಕೆಲವರು ಇದು ಬೆಳ್ಳುಳ್ಳಿನೇ ಗ್ಯಾಸಲ್ಲಿ ಹೋಗ್ಬಿಟ್ಟು ಹಸಿ ಮಸಾಲೆ ಹಾಗೆ ಹಾಗೆ ಹಾಕ್ತಾರೆ, ಅದು ಕೂಡ ಚೆನ್ನಾಗಿರುತ್ತೆ ಟೇಸ್ಟು. ಟೊಮೊಟೊ ಮತ್ತು ಇದರಲ್ಲಿ ಇವಾಗ ಕಾಳು ಬೇಕಿತ್ತನಲ್ಲ ಅದರಲ್ಲೇ ಬೇಯಿಸ್ಕೊಬಿಡ್ತಾರೆ. ಟೊಮೊಟೊ ಮೆಣಸಿನ್ಕಾಯಿ ನಾನಿಲ್ಲಿ 1 ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ. ನಾನು ಇವಾಗ ಸ್ವಲ್ಪ ಕಾಸಿ ಕಾಲಕ್ಕೆ ಒಂದು ಸ್ವಲ್ಪ ಅರ್ಧ ಈರುಳ್ಳಿ ಅರ್ಧ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಸಾರಿ ಫ್ರೆಂಡ್ಸ್, ಅದು ಮಿಸ್ ಆಗಿಬಿಟ್ಟಿದೆ, ಪಾಸ್ ಮಾಡಿಕ್ಕಿದೆ ಮಸಾಲೆಗೆ ಹಾಕೋದು. ಏನೂ ಇಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಅಲ್ಲಿ ಇಟ್ಟಲ್ಲ ಅಷ್ಟೇ. ಮತ್ತು ಟೊಮೊಟೊ ಕುಯ್ದು ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಹುಣಸೆಹಣ್ಣು, ಆಮೇಲೆ 1 ಮೆಣಸಿನ್ಕಾಯಿ ಕಾದದ್ದು, 1-3 ಬ್ಯಾಗೆ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1-8 1 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಯಾಕಂದರೆ ಟೊಮೊಟೊ ಹಾಕ್ತೀವಲ್ಲ ಬ್ಯಾಲೆನ್ಸ್ ಆಗುತ್ತೆ ಖಾರ, ಸ್ವಲ್ಪ ಒಂಚೂರು ಚುರುಕು ಅನ್ನೋಷ್ಟು ಖಾರ ಇರುತ್ತೆ. ಇವಾಗ ಸ್ವಲ್ಪ ಒಬ್ಬರಿ ತುರಿ ಹಾಕ್ಕೊತ ಇದ್ದೀನಿ. ನಾನು ಹುರಿಬೇಕಾದ್ರೆ ಹಾಕ್ಕೋಬೇಕಿತ್ತು, ಕರಿಬೇವನ್ನ ಮರ್ತೋದೆ, ಅದಕ್ಕೆ ಇವಾಗ ಹಾಕ್ಕೊಂಡಿದ್ದೀನಿ. ಇವಾಗ ಸೊಪ್ಪರಸ ಬೆಂದಿತ್ತಲ್ಲ, ಸೋಸ್ಕೊಬಿಡಿ ಎಲ್ಲ. ಆ ಸೊಪ್ಪರಸ ನಾನು ಇಲ್ಲಿ 2 ಸೌಟಷ್ಟು ಹಾಕ್ಕೊಂಡಿದ್ದೀನಿ. ಇವಾಗ ಒಗ್ಗರಣೆ ಹಾಕ್ಕೊತ ಇದ್ದೀನಿ, ಕಾಳನ್ನ ಒಗ್ಗರಣೆ ಮಾಡ್ಕೊತ ಇದ್ದೀನಿ. ಆಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರ, ಮತ್ತು ಕೊನೆಯಲ್ಲಿ ಕಾಯಿ ತುರಿ ಹಾಕ್ಕೊಂಡ್ರೆ ಸೊಪ್ಪಿನ ಪಲ್ಯ ರೆಡಿ. ನೀವು ಮುದ್ದೆಗೆ ಇದು ಹಾಕ್ಕೊಂಡು ತಿಂತಾಯಿದ್ರೆ ಇನ್ನ ತಿಂತಾನೇ ಇರಬೇಕು ಅನ್ಸುತ್ತೆ, ಅಷ್ಟು ರುಚಿ ಇರುತ್ತೆ. ಮಂಡ್ಯ ಕಡೆ ಈ ಉಪ್ಸಾರು ಫೇಮಸ್ಸು ಸೊಪ್ಪಿಂದು. ಅವ್ರು ಕಾಳು ಇರುತ್ತಲ್ಲ, ಕಾಳು ನೆನೆ ಹಾಕ್ಬಿಟ್ಟು ಸೊಪ್ಪು ಹಾಕ್ಬಿಟ್ಟು ಮಾಡಿಬಿಡ್ತಾರೆ. ಇವಾಗ ಸೊಪ್ಪಿನ ರಸ ತೆಗೆದುಕೊಂಡಿದ್ನಲ್ಲ, ಅದಕ್ಕೆ ಮಸಾಲೆ ರುಬ್ಬಿಯನ್ನ ಹಾಕ್ಕೊಂಡ್ರೆ ಮುಗೀತು. ಇಷ್ಟೇ ಫ್ರೆಂಡ್ಸ್ ಉಪ್ಸಾರು, ಅಂದರೆ ಇದು ಇದು ಸ್ವಲ್ಪ ಇದಿರುತ್ತಲ್ಲ ಕರಿಬೇವು ಹಾಕ್ಬಿಟ್ಟು ಬಿಟ್ಬಿಡಿ ಒಗ್ಗರಣೆ ಅಲ್ಲಿ ಮಾಡಿದ್ನಲ್ಲ ಪಲ್ಯಕ್ಕೆ ಅದನ್ನೇ ಹಾಕ್ಕೊಂಡಿದ್ದೀನಿ. ಈ ಥರ ಉಪ್ಪು ಬೇಕಾದ್ರೆ ನೀವು ಮಸಾಲೆ ಹಾಕ್ಕೊಂಡು ರೆಡಿ ಮಾಡಿಕೊಂಡ್ರೆ ಮುಗೀತು. ಒಂದು 10 ನಿಮಿಷ ಬೇಯಿಸ್ಕೊಳ್ಳಿ, ಇಷ್ಟೇ ಉಪ್ಸಾರು ರೆಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟಾಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಓಕೆನಾ. ತುಂಬ ಜನ ಸಬ್ಸ್ಕ್ರೈಬ್ ಆಗದಿರೋ ನೋಡ್ತಾ ಇದೆಯಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಈ ವಿಡಿಯೋಲ್ಲಿ ಇವತ್ತು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಎಲ್ಲರಿಗೂ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.